ಸ್ನೇಕ್ ಲಾಬ್ ಹಾಸ್ಪಿಟಲ್ ಇಯರ್ ಒಂದು ಹಳ್ಳಿಯಲ್ಲಿ ರೆಸ್ಕ್ಯೂಗೆ ಅಂತ ಬಂದಿದ್ದೀವಿ. ಸಂಪನ್ ಬಿದ್ದಿರೋ ಅಂತ ನಾಗರಾವ್ ಹಂಗೆ ಕಾಣಿಸ್ತಾ ನಾಗರಾಜು ನೀರಲ್ಲಿ ನೆಂದು ಸ್ವಲ್ಪ ವೀಕ್ ಆಗ್ಬಿಟ್ಟಿದೆ, ಅದಕ್ಕೆ ಎಡೆನೋ ನನ್ಗನ್ನ ಒಂದ್ ಎರಡ್ ದಿನ ಆಗೈತೆ ಅಷ್ಟೇನಾ? ಹೌದು, ಎರಡ್ ತಿಂಗಳಾದ್ರೆ ಇದ್ರ ಸ್ಕಿನ್ನಿಂಗ್ ಇರೋದೇ ಇಲ್ಲ. ನಾಗರಾಜುಗಳು ನೀರಲ್ಲಿ ಓಡಾಡ್ತಾವ ಅಷ್ಟೇನೆ, ನೀರಲ್ಲಿ ಉಳ್ಕೊಳಕ್ ಆಗಲ್ಲ, ಜೀವನ ಮಾಡಕ್ ಆಗಲ್ಲ. ಒಂದ್ ಎರಡ್ ದಿನ ಮೂರ್ ದಿನ ಅಷ್ಟೇನೆ, ಮೈ ಅಷ್ಟೇ ಇದು ಈಗ ಹಸಿ ಆಗಿರೋದು. ಎಷ್ಟು ದಿನ ಆಗಿರ್ಬೋದು? ಎರಡು ದಿನ ಆಗಿರ್ಬೋದು. ಎರಡು ದಿನ ಮೂರು ದಿನ ಅಷ್ಟೇನೆ, ಮೈ ಅಷ್ಟೇ ಇದು ಈಗ ಹಸಿ ಆಗಿರೋದು. ಅಯ್ಯೋ ಹಿಂಗಿದ್ದೀರಿ ಅಂದೆ. ಎಲ್ರಿಗೂ ನಮಸ್ತೆ. ಈ ನರಸೀಪುರದ ಒಂದು ಹಳ್ಳಿಲಿ ಕೋಬ್ರಾಸ್ನೇಕ ಸಂಪೊಳಕ್ಕೆ ಬಿದ್ದಿತ್ತು. ನಾವು ಕೋಳಾಲದವರು, ಕೋಳಾಲದಿಂದ ಬಂದು ಕೋಬ್ರಾಸ್ನೇಕ ರೆಸ್ಕ್ಯೂ ಮಾಡಿದ್ದೀವಿ. ಸುಮಾರು ಎರಡು ಇಲ್ಲ ಮೂರು ದಿನದಿಂದ ಸಂಪಲ್ಲಿ ಬಿದ್ದು ಅಲ್ಲೇ ಲಾಕ್ ಆಗಿದ್ದಿದ್ದ ನಾಗರಾವ್ ಇದು. ಈಗ ಇದನ್ನು ತಗೊಂಡೋಗಿ ನೇರ ಫಾರೆಸ್ಟ್ ಅಲ್ಲಿ ರಿಲೀಸ್ ಮಾಡೋದು.
ಎಷ್ಟು ದಿನ ಆಗಿದೆ ಇದು ಸಂಪಳಕ್ಕೆ ಬಿದ್ದು ಅಂತ? ನನಗೆ ಗೊತ್ತಾಗಿರೋ ಮಟ್ಟಿಗೆ 2-3 ದಿನ ಆಗಿದೆ ಅಷ್ಟೇ. ಇದು ನಾಗರಾವ್ಗಳು ನೀರಿನಲ್ಲಿ ವಾಸ ಮಾಡೋದು? ನಾಗರಾವು ಯಾವುದೇ ಕಾರಣಕ್ಕೂ ನೀರಲ್ಲಿ ವಾಸ ಮಾಡೋಕ್ಕಾಗಲ್ಲ. ನಾಗರಾವ್ಗಳು ನೀರಲ್ಲಿ ಓಡಾಡ್ಬೋದು, ಈಜಾಗ್ಬೋದು, ಬಿಟ್ರೆ ನಾಗರಾವ್ ಯಾವುದೇ ಕಾರಣಕ್ಕೂ ನೀರಲ್ಲಿ ವಾಸ ಮಾಡೋಕ್ಕಾಗಲ್ಲ. ನೀರಲ್ಲಿ ಯಾವನು ಸ್ವಲ್ಪ ಹೊತ್ತು ಮಾತ್ರ ನೀರಲ್ಲಿ ಇರುತ್ತಷ್ಟೇ ಅಂದ್ರೆ ಯಾವಾಗೂ ನೀರಲ್ಲಿ ವಾಸ ಮಾಡೋಕ್ಕಾಗಲ್ಲ. ಇದುವರೆಗೆ ನೀವು ಎಷ್ಟಾವು ಸುಮಾರು 700 ಆಗಿದ್ದೀವಿ. ಅದರಲ್ಲೆಲ್ಲ ನಾಗರಾವ್ ತುಂಬಾ ಜಾಸ್ತಿ. ಆಮೇಲೆ ನಮ್ಮ ಸುತ್ತಮುತ್ತ ಇರೋ ಆವುಗಳ ಜಾತಿಲೆಲ್ಲ ವಿಷ ಇರುವಂತಹ ಜಾತಿ ಆವುಗಳೇ ತುಂಬಾ ಕಮ್ಮಿ. 4 ವಿಷ ಇರೋ ಜಾತಿ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ. ಬಿಗ್ ಫೋರ್ಸ್ ಏನೋ ವೆನಾಮ್ ಸ್ನೇಕ್ ಅಂತ ಕರೀತಾರೆ. ಒಂದು ನಾಗರಾವು, ಕೊಳ್ಳದ ಮಂಡಲ, ಉರಿ ಮಂಡಲ ಮತ್ತೆ ಕಾಮನ್ ಪೇಟ್ ಅಂತ. ಇವ್ ನಾಲ್ಕು ಬಿಟ್ರೆ ಇನ್ನ ಗೆರೆ ಹಾವು, ರಾಮಬಾಣದ ಹಾವು, ಮತ್ತೆ ಇನ್ನು ಯಾವ್ಯಾವ ಬರ್ತಾವ, ಯಾವು ವಿಷ ಇಲ್ದಲ್ಲಿ ಇರೋಂತ ಜನಗಳು ಅದನ್ನ ಅರ್ಥ ಮಾಡ್ಕೊಂಡು ವಿಷ ಇರೋದಾಗ್ಲಿ ಇದ್ದಲ್ಲಿ ಇರೋದಾಗ್ಲಿ ನಮ್ಮಂತ ಸ್ನೇಕ್ ರೆಸ್ಕ್ಯೂಸ್ ಕಾಲ್ ಮಾಡುತ್ತೆ. ಅದನ್ನ ರೆಸ್ಕ್ಯೂ ಮಾಡಿ ಜೀವನ ಉಳಿಸ್ತೀವಿ. ಈ ಜೀವದಿಂದ ಮನುಷ್ಯರಿಗಾಗೋ ತೊಂದರೆಯನ್ನು ಉಳಿಸ್ತೀವಿ. ಇದು ನಾಗರಾವ್ ಇದು ಯಾವ ಜಾತಿಗೆ ಸೇರಿದೆ ನಾಗರಾವಲ್ಲಿ? ನಾಗರಾವ್ ಇದು ಮಾಮೂಲಿ ನಾಗರಾವಲ್ಲಿ ಕರಿ ನಾಗರಾವ್ ಬರುತ್ತೆ, ಗೋಧಿ ನಾಗರಾವ್ ಬರುತ್ತೆ, ಆಮೇಲೆ ಗೋಲ್ಡನ್ ಸ್ನೇಕ್, ಗೋಲ್ಡನ್ ಕೊಬ್ರ ಅಂತ ಬರುತ್ತೆ. ಇದು ಮಾಮೂಲಿ ಗೋಧಿ ನಾಗರಾವ್. ಕರಿ ನಾಗರಾವ್ ಇದಲ್ಲ, ಕರಿ ನಾಗರಾವ್ ತುಂಬಾ ಕಮ್ಮಿ ಈ ಕಡೆ ನಮ್ ಸುತ್ತಮುತ್ತ ಎಲ್ಲ. ಇದು ಗೋಧಿ ನಾಗರಾವೇನೆ, ಸ್ವಲ್ಪ ಬ್ಲಾಕ್ ಕಲರ್ ಇದೆ ಅಷ್ಟೇ. ಅದ್ ಬಿಟ್ರೆ ಇದು ಕರಿ ನಾಗರಾವ್ ಅಲ್ಲ. ಕರಿ ನಾಗರಾವ್ ಅಂದ್ರೆ ರಾಜಸ್ಥಾನ ಸೈಡ್ ತುಂಬಾ ಬರ್ತಾರೆ, ಅದು ಕರಿ ನಾಗರಾವ್. ತಮ್ಮ ಹೆಸರು? ನನ್ನ ಹೆಸರು ವಿನೀತ್ ಕುಮಾರ್ ಅಂತ. ಕೋಬ್ರಾ ಗಿನಿ ಅಂತಾನೆ ಸುತ್ತಮುತ್ತ ಎಲ್ಲ ಪರ್ಷ್ಯ. ನೀವ್ ಸುತ್ತಮುತ್ತ ಎಲ್ಲೇ ಹಾವುಗಳು ಕಂಡ್ರು ತುಮಕೂರು ಡಿಸ್ಟಿಕ್ ಅಲ್ಲಿ, ಎಸ್ಪೆಷಲಿ ಕೊರಟಗೆರೆ ತಾಲೂಕಲ್ಲಿ ಇಲ್ಲೇ ಕಾಣಿಸ್ಕೊಂಡ್ರು ನಮಗೆ ಕಾಲ್ ಮಾಡಿದ್ರೆ ನಮ್ಮನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ಸ್ಟಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಫೇಸ್ಬುಕ್ ಅಲ್ಲಿ ಎಲ್ಲದಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ ಕಾಲ್ ಮಾಡಿದ್ರೆ ನಾವು ಬಂದು ರೆಸ್ಕ್ಯೂ ಮಾಡ್ತೀವಿ. ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ ನಂಬರ್ 888-0-95-6177. ಇನ್ನೊಂದ್ಸಲ ಹೇಳಿ. ಇನ್ನೊಂದ್ಸರಿ 888-0-95-6177. 24x7 ಇದು ಯಾವಾಗ್ಲೇ ಕಾಲ್ ಮಾಡಿದ್ರು ಸ್ನೇಕ್ ರೆಸ್ಕ್ಯೂಗೋಸ್ಕರ ನಾವು ರೆಡಿ. ಮಾತಾಡಿ ಅವ್ರಿಗೆ ಭಯ ಆಗ್ತದೆ. ಮಾಡ್ತಾ ಇದೀನಿ. ನೋಡಿದ್ರಾ ಆಯ್ತಾ? ಎಷ್ಟು ವಯಸ್ಸಿಂದ ಇರ್ಬೋದಣ್ಣ ನಾವು? ಸುಮಾರು 3 ವರ್ಷದ ಇರ್ಬೋದ. ಈಗ ಒಂದ್ಸಲ ಆಚೆ ತೆಗೆದ್ರೆ ಒಳಗ್ ಹೋಗಲ್ಲ, ಅದೇ ಪ್ರಾಬ್ಲಮ್. ತುಂಬಾ ಫಾಸ್ಟ್ ಇದೆ ಅನ್ನಿಸ್ತಾ ಇದೆ. ಹೋಗ ಆ ಕಡೆ.
ವೆದರ್ ನ ಸೆನ್ಸ್ ಮಾಡ್ತಾ ಇದೆ ಅದು. ಅಬ್ಬಬ್ಬಬ್ಬಬ್ಬ ರಿವರ್ಸ್ ಮೂಮೆಂಟ್. ಈಗ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದು ವಾಪಸ್ ಎಡೆ ಎತ್ತದೆ. ಆಯಿತು ಹೋಗು ಹೋಗು, ನಾವೇನಾದ್ರು ನಿಮಗೆ ತೊಂದರೆ ಮಾಡ್ತೀವಾ? ಹೋಗಪ್ಪ ಮುಂದಕ್ಕೆ ಹೋಗು. ನಡಿ ನಡಿ, ಆಯಿತು. ನನಗೆ ಗೊತ್ತು ನೀನು ಸೌಂಡ್ ಮಾಡಿದ್ರೆ ಹೋಗಲ್ಲ ಅಂತ. ನಡಿ ನಾನೇ ಹೋಗ್ಲಾ? ಬಾಯ್ ಬಾಯ್ ಬಾಯ್.